ಕ್ಲಾಸ್ 7 ಕನ್ನಡ ಚಾಪ್ಟರ್ 5 7ನೇ ತರಗತಿ ಮೈಲಾರ ಮಹಾದೇವ ಈ ಪಾಠದ ಪ್ರಶ್ನೆ ಉತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮೊಟ್ಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಮೊಟ್ಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ. ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು? ಉತ್ತರ, ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು. ಪ್ರಶ್ನೆ 3, ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು? ಉತ್ತರ, ಮಹಾದೇವನಿಗೆ ಗಾಂಧಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು. ಪ್ರಶ್ನೆ 4, ಬಿಜಾಪುರ್ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು? ಉತ್ತರ, ಬಿಜಾಪುರ್ ಜಿಲ್ಲೆಯಲ್ಲಿ ಕಲಾದ್ಗಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಪ್ರಶ್ನೆ 5, 1942 ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು? ಉತ್ತರ, 1942 ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಅಂದರೆ ಕ್ವಿಟ್ ಇಂಡಿಯಾ ಎಂಬ ಚಳವಳಿಯನ್ನು ಮಾಡಿದರು. ಪ್ರಶ್ನೆ 6, ಮಹಾದೇವ್ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು? ಉತ್ತರ, ಮಹಾದೇವ್ ಅವರು ಹೊನ್ನತ್ತಿ ಎಂಬ ಇಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮಹಾದೇವ್ ಕಲಾದ್ಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು? ಉತ್ತರ, ಮಹಾದೇವ್ 12-13 ವಯಸ್ಸಿನಲ್ಲಿ ಬಿಜಾಪುರ್ ಜಿಲ್ಲೆಯ ಕಲಾದ್ಗಿ ಎಂಬ ಗ್ರಾಮಕ್ಕೆ ಹೋದನು. ಅಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಮಹಾದೇವನು ಖಾದಿ ಬಟ್ಟೆ ತಯಾರು ಮಾಡುವುದನ್ನು ಕಲಿತು ತಿಳಿದುಕೊಂಡರು. ಪ್ರಶ್ನೆ 2, ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು? ಉತ್ತರ, ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದರಿಂದ ಸೆರೆಮನೆ ವಾಸದ ಶಿಕ್ಷೆಯಾಯಿತು. ಪ್ರಶ್ನೆ 3, ಮಹಾದೇವ್ ಮತ್ತು ಸಿದ್ದಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು? ಉತ್ತರ, ಗಂಡ ಹೆಂಡತಿರಿಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಅನೇಕ ಕೆಲಸಗಳನ್ನು ಮಾಡಿದರು. ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಇಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಹೊತ್ತು ಮಾರುತ್ತಿದ್ದರು. ಪ್ರಶ್ನೆ 4, ಮಹಾದೇವ್ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಏಕೆ? ಉತ್ತರ, 1943 ಏಪ್ರಿಲ್ 1ರಂದು ಹೊಸ ರೀತಿಯಲ್ಲಿ ಬ್ರಿಟಿಷರನ್ನು ಎದುರಿಸಬೇಕೆಂದು ಯೋಜನೆ ಹಾಕಿಕೊಂಡಿದ್ದರು. ದೇವಸ್ಥಾನದ ಪಕ್ಕದಲ್ಲಿ ಖಜಾನೆ ಇತ್ತು. ಮಹಾದೇವರು ಆಕ್ರಮಣ ಖಜಾನೆಯ ಬೀಗ ಮುರಿಯಲು ನಿರತರಾದಾಗ ಪೊಲೀಸರೊಬ್ಬನು ಹಾರಿಸಿದ ಗುಂಡು ಮಹಾದೇವರ ಎದೆಯನ್ನು ತೂರಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮಹಾದೇವ್ ಅವರು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಮಾಡುವ ಕಾರ್ಯವೇನು? ಉತ್ತರ, ಮಹಾದೇವ್ ಅವರು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಅವರ ದೇಹದ ಶಿಸ್ತು ಬನಿಗದ ಬಗೆಗೆ ಕಾಳಜಿ ಉಂಟಾಯಿತು. ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿತರು. ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿಯ ಚಿಕಿತ್ಸೆ, ವ್ಯಾಯಾಮ ಇವೆಲ್ಲ ಜನರಿಗೆ ಅಭ್ಯಾಸ ಮಾಡಿಸಿದರು. ಶಿವಾಶ್ರಮವನ್ನು ಆರಂಭಿಸಿ ಹಳ್ಳಿ ಜನರ ಸೇವೆ ಮಾಡುತ್ತಿದ್ದರು. ಅಲ್ಲಿ ಖಾದಿಯನ್ನು ತಯಾರಿಸುತ್ತಿದ್ದರು. ಆ ಖಾದಿಯನ್ನು ಊರೂರಿಗೆ ತೆಗೆದುಕೊಂಡು
ಮಾರಾಟ ಮಾಡುತ್ತಿದ್ದರು. ಆದ್ದರಿಂದ ಆ ಖಾದಿಯು ಮಹಾದೇವನ ಖಾದಿ ಎಂದೇ ಪ್ರಸಿದ್ಧ ಪಡೆಯಿತು. ಪ್ರಶ್ನೆ ಎರಡು, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು? ಉತ್ತರ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಯುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬೇಕು. ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸುವಷ್ಟು ಕಿರುಕುಳ ಕೊಡಬೇಕು ಎಂದು ಯೋಚಿಸಿ ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಕೈ ಹಾಕಿದ್ದರು. ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು, ರೈಲು ನಿಲ್ದಾಣವನ್ನು ಸುಟ್ಟು ಹಾಕಿದರು, ಹೊನ್ನತ್ತಿ ಬಾಳೆಹೊಸೂರಿನಲ್ಲಿ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ಅವರು ಇಂತಹ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗುತ್ತಾ ಈ ರೀತಿ ಬ್ರಿಟಿಷರಿಗೆ ತೊಂದರೆ ಕೊಟ್ಟರು. ಪ್ರಶ್ನೆ ಮೂರು, ಹೊಸ ರೀತಿಯಲ್ಲಿ ನಡೆದ ಘಟನೆಗಳಾವು? ಉತ್ತರ, ಮಹಾದೇವ ಹಾವೇರಿ ಜಿಲ್ಲೆ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಸುಸಿದ್ದ ಬ್ರಿಟಿಷ್ ಸರ್ಕಾರದ ಕೇಂದ್ರವಿತ್ತು. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ಪತ್ನಿಯನ್ನು ಹುಬ್ಬಳ್ಳಿಯ ಕಳಿಸಿದರು. ಹೊಸ ರೀತಿಯ ಸಮೀಪದ ವೀರಭದ್ರ ದೇವಾಲಯದ ಪೊಲೀಸರ ತುಕಡಿ ಇತ್ತು. ಪಕ್ಕದಲ್ಲೇ ಬ್ರಿಟಿಷ್ ಖಜಾನೆ ಮಹಾದೇವನು ತನ್ನ ಒತ್ತಿಗೆ ಹಾಕಿ ಬೀಗ ತೆಗೆಯುತ್ತಿದ್ದಾಗ ಬಲಿಯಾದರು. ಖಾಲಿ ಜಾಗವನ್ನು ಸಾಕ್ಷ್ಯಪದಗಳಿಗೆ ಭರ್ತಿ ಮಾಡಿ ಪ್ರಾಥಮಿಕ ನಂತರ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವರು ಹಂಸಭಾವಿ ಶಾಲೆಗೆ ಹೋದರು. ಮಹಾದೇವರು ದಂಡಿ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು. ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು. ಸ್ವಾತಂತ್ರ್ಯ ಚಳವಳಿಗೆ ಬಾಳು ಮೀಸಲಾಗಿಸಬೇಕು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಂಬಂಧಪಟ್ಟ 10 ಪದಗಳನ್ನು ಬರೆಯಿರಿ. ದೇಶಭಕ್ತರು, ಸಾಹಸ, ಜೈಲು ವಾಸ, ಹೋರಾಟ, ಘೋಷಣೆ, ಚಳವಳಿ, ಸತ್ಯಾಗ್ರಹ, ತ್ಯಾಗ, ಬಂದೂಕು, ಧೈರ್ಯ, ಈ ಕೆಳಗಿನ ಸೂಚಿಸುವ ಊರುಗಳ ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ. ಮೊಟ್ಟೆಬೆನ್ನೂರು ಹಾವೇರಿ ಜಿಲ್ಲೆ ಹೊಸ ರೀತಿ ಹಾವೇರಿ ಜಿಲ್ಲೆ ಕಲಾದ್ಗಿ ವಿಜಯಪುರ ಜಿಲ್ಲೆ ಸ್ವಾತಂತ್ರ್ಯ. ಈ ಕೆಳಗೆ ಸುಚ್ಚಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ. ಸ್ವಾತಂತ್ರ್ಯ, ಸ್ವಾತಂತ್ರ್ಯವನ್ನು ಎನ್ನುವುದು ಸ್ವೇಚ್ಛಾಚಾರವಲ್ಲ. ಆಡಳಿತ, ಸುಮಾರು 3 ವರ್ಷಗಳ ಕಾಲ ಬ್ರಿಟಿಷ್ ಭಾರತದಲ್ಲಿ ಆಡಳಿತ ನಡೆಸಿದರು. ದೇಶಭಕ್ತ, ದೇಶಕ್ಕಾಗಿ ದುಡಿಯುವನೇ ನಿಜವಾದ ದೇಶಭಕ್ತ. ಅಸಹಕಾರದಿಂದ ಯಾವ ಕೆಲಸ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಚಳವಳಿ, ಸ್ವಾತಂತ್ರ್ಯ ಪಡೆಯಲು ದೇಶಾದ್ಯಂತ ಅನೇಕ ಚಳವಳಿಗಳು ನಡೆದವು. ಉದಾಹರಣೆಯಲ್ಲಿ ನೀಡಿದಂಥ ಈ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮ ಪದಗಳನ್ನು ಗುರುತಿಸಿ ಅವು ಯಾವ ರೀತಿ ಸರ್ವನಾಮ ಎಂದು ತಿಳಿಸಿ. ಉದಾಹರಣೆಗೆ, ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು. ಸರ್ವನಾಮ ಪದ ನಾವು ನಮಗೆ ಸರ್ವನಾಮ ವಿಧ ಉತ್ತಮ ಪುರುಷ ಸರ್ವನಾಮ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ನೀನು ನಿನ್ನನ್ನು ಮಧ್ಯಮ ಪುರುಷ ಸರ್ವನಾಮ. ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಅವನಿಗೆ ಅವನ ಅಕ್ಕ ಸರ್ವನಾಮ, ಪುರುಷ ಪ್ರಥಮ ಸರ್ವನಾಮ. ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡ. ಅವನು ತನ್ನ ಪ್ರಥಮ ಪುರುಷ ಆತ್ಮಾರ್ಥಕ. ನಮ್ಮ ಕೆಲಸಗಳು ನಾವೇ ಮಾಡಿಕೊಳ್ಳಬೇಕು. ನಾವೇ ಉತ್ತಮ ಪುರುಷ ಸರ್ವನಾಮ. ನಾವು ಊರಿಗೆ ಹೋಗಿ ನಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಯನ್ನು ತರುತ್ತೇವೆ. ನಾವು ನಿಮ್ಮ ಉತ್ತಮ ಪುರುಷ ಮಧ್ಯ ಪುರುಷ ಸರ್ವನಾಮ. ತೋಳು ದೊಡ್ಡ ನಾಯಿಯಂತೆ ಇದೆ. ನಾಯಿ ದೊಡ್ಡ. ಮಿನುಗುತ್ತಿರುವ ನಕ್ಷತ್ರಗಳು ನೋಡುತ್ತಿರುವ ನನಗೆ ಇಷ್ಟ ನಕ್ಷತ್ರ ಮಿನುಗು. ಭಾರತೀಯ ವಿಜ್ಞಾನಿಗಳು ತುಂಬ ಬುದ್ಧಿವಂತರು. ವಿಜ್ಞಾನಿ ಭಾರತೀಯ. ಸುಸ್ತಾದ ಯಾತ್ರಿಕರು ತಂಗು ದಾನಗಳಿರಬೇಕು. ಯಾತ್ರಿಕರು ಸುಸ್ತಾದ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಉಳಾಸ ಸೈನಿಕ್ ಸ್ಕೂಲ್ ಮುಂದೆ ನಡೆದ ತೆರಳು ನಗರ ವಿಜಯಪುರ್.
ವಿಶ್ರೋಪನ್ ಸಮರ್ ವೊಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಕ್ಲಾಸ್ 10 ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ 10 ಇಂಗ್ಲೀಷ್ ಮೀಡಿಯಂ ಪಿ ಯು ಸಿ ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ 9 8 7 6 4 5 ಕೋಚಿಂಗ್ ಅವೈಲೇಬಲ್ 4 5th ಕ್ಲಾಸ್ನ ಹೋದರೆ ಸೈನಿಕ್ ಇತ್ತು ಕೋಚಿಂಗ್ ಅವೈಲೇಬಲ್ ನೆಕ್ಸ್ಟ್ ಪರ್ಟಿಕ್ಯುಲರ್ ಅಕಾಡೆಮಿ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್ ಆ್ಯಂಡ್ ಎನ್ಕ್ವೈರಿ ಕ್ಲಿಕ್ ಫಾರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಬೌಟ್ ಇನ್ಕ್ವೈರಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮುಜಾವರ್ ಸರ್ ಥ್ಯಾಂಕ್ ಯು ಫಾರ್ ಎಕ್ಸ್ಪರ್ಟ್ ಕರ್ ವಳಸ ಸೈನಿಕ್ ಸ್ಕೂಲ್ ಮೊದಲನೇ ಕಡತ್ತಿರ ತರೋಡ್ ಹಬೀಬ್ ನಗರ್ ವಿಜಯಪುರ್ ಇಲ್ಲಿ ಕೊಟ್ಟಂತಹ 4 ಎಂಡ್ ಸ್ಕ್ರೀನ್ ಅನ್ನು ನೋಡಿ ಬೇಕಾದ ಒಂದನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು